ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ಸದಾಕಾಲ ಸ್ಮರಿಸಲೇಬೇಕು. ಅದರಲ್ಲೂ ನಮ್ಮ ಮಂಡ್ಯದ ಜನ ನಮಗೆ KRS ನಿರ್ಮಾಣ ಮಾಡಿಕೊಡೋ ಮೂಲಕ ಈ ಮಂಡ್ಯ ಜಿಲ್ಲೆಯ ಜನರಿಗೆ ಒಂದು ಬದುಕು ಕಟ್ಟಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಶಿವನ ಸಮುದ್ರ ಜಲವಿದ್ಯುತ್ ಸ್ಥಾವರ, ಮೊದಲ ಏಷ್ಯಾ ಖಂಡದ ಜಲವಿದ್ಯುತ್ ಸ್ಥಾವರವನ್ನು ಅವರು ನಿರ್ಮಿಸಿಕೊಟ್ಟಿದ್ದಾರೆ. ಹಾಗೆ ಮೈಸೂಗರು ಕೂಡ ಅವರ ಕೊಡುಗೆ. 1984 ಜೂನ್ 4 ಅವರು ಜನಿಸ್ತಾರೆ. 1940 ಆಗಸ್ಟ್ 3 ಅವರು ನಮ್ಮನ್ನು ಅಗಲಿರ್ತಾರೆ. ಈ 38 ವರ್ಷಗಳ ಕಾಲ ಅವರು ಆಳ್ವಿಕೆಯನ್ನು ಮಾಡ್ತಾರೆ. ಒಬ್ಬ ರಾಜ ಹೇಗೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯವರು ಮಾದರಿಯಾಗಿದ್ದಾರೆ. 10 ಬಾಲಕ ಆಗಿದ್ದಾಗಲೇ ಅವ್ರಿಗೆ ಪಟ್ಟಾಭಿಷೇಕ ಆಗಿ ತಾಯಿಯ ನೆರಳಿನಲ್ಲಿ ಅವರು ಬೆಳೀತಾರೆ. ವಯಸ್ಕರಾದ ನಂತರ ಅವರು ಅಧಿಕಾರಕ್ಕೆ ಸಿಂಹಾಸನವನ್ನು ಏರಿ ಅವರು ಯುದ್ಧ ಮಾಡಲಿಲ್ಲ, ಆದರೆ ಜನರ ಬದುಕಿನ ಜೊತೆ ಅವರು ಒಂದು ರೀತಿ ಸಂಘರ್ಷ ಮಾಡಿ ಏನು ಸಾಮಾಜಿಕ ಅನಿಷ್ಟ ಪದ್ಧತಿಗಳಿದ್ದ ನಮ್ಮ ವ್ಯವಸ್ಥೆಯಲ್ಲಿ ಅವನ್ನೆಲ್ಲ ನಿವಾರಣೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಾವೊಂದು 5-6 ಅಂಶಗಳನ್ನ ನಾವು ಗಮನಿಸಲೇಬೇಕಾಗತ್ತೆ. ದೇವದಾಸಿ ಪದ್ಧತಿ, ಬಸವ ಪದ್ಧತಿ, ಮತ್ತು ಗೆಜ್ಜೆ ಪೂಜೆ, ಈ ಥರದನ್ನೆಲ್ಲ ಅವರು ನಿರ್ಮೂಲನೆ ಮಾಡೋದಕ್ಕೆ ಪಣ ತೊಟ್ಟು ಆ ಕಾಲದಲ್ಲೇ ಕಾಯ್ದೆಗಳನ್ನ ರೂಪಿಸ್ತಾರೆ. ಮತ್ತು ಪ್ರಜಾಪ್ರತಿನಿಧಿ ಸಭೆ ಅನ್ನೋ ಕಾನ್ಸೆಪ್ಟನ್ನು ಅವತ್ತೇ, ಇವಾಗೇನು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳ್ತೀವಿ, ಆವಾಗಲೇ ಪ್ರಜಾಪ್ರತಿನಿಧಿ ಸಭೆ ಅಂತೇಳಿ ಮಾಡಿ ಎಲ್ಲ ಜಿಲ್ಲೆಗಳಿಂದ ಸದಸ್ಯರನ್ನು ನೇಮಕ ಮಾಡಿಕೊಂಡು ಸಲಹೆ ಸೂಚನೆ ತಗೊಂಡು ರಾಜರು ಆಳ್ವಿಕೆ ಮಾಡ್ತಾಯಿದ್ರು. ಜನರ ಮಾತಿಗೂ ಕೂಡ ಹೆಚ್ಚು ಮನ್ನಣೆ ಕೊಡ್ತಾಯಿದ್ರು, ಜನರ ಬದುಕಿಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ದರು. ಒಬ್ಬ ಮಾದರಿ ರಾಜ ಅಂತ ಹೇಳ್ಬೋದು. ನಮ್ಮ ರಾಜ್ಯದಲ್ಲಿ ಸಾಕಷ್ಟು 100 ರಾಜರು, ಪಾಳೆಗಾರರು ನಮ್ಮನ್ನು ಆಳ್ವಿಕೆ ಮಾಡಿದ್ದಾರೆ. ಆದರೆ ಅವರೆಲ್ಲರನ್ನ ಹೊರತಾಗಿ ನಾವು ಹೆಚ್ಚು ನೆನೆಯೋದು ನಾಲ್ವಡಿ ಕೃಷ್ಣರಾಜ ಅವರ ಒಡೆಯರ ಅವರನ್ನು. ಯಾಕೆ ಅಂತಂದರೆ ಅವರ ಮಾಡಿರತಕ್ಕಂಥ ದೊಡ್ಡ ಕೆಲಸಗಳು, ಒಬ್ಬ ರಾಜ ಇಷ್ಟೊಂದು ಕೆಲಸಗಳನ್ನ ಮಾಡ್ಬೋದಾ ನಿಜಕ್ಕೂ ಅನ್ನೋ ಆಶ್ಚರ್ಯ ಆಗೋಷ್ಟು ಕೆಲಸಗಳನ್ನ ಅವರು ಮಾಡಿದ್ದಾರೆ. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡುವಂಥದ್ದಾಗ್ಬೋದು, ವಿಶೇಷಚೇತನರಿಗೆ ಶಿಕ್ಷಣ ಕೊಡುವಂಥದ್ದಾಗ್ಬೋದು, ಮಹಿಳೆಯರಿಗೆ ಅವತ್ತಿನ ಕಾಲಕ್ಕೆ ಮೀಸಲಾತಿ ಕೊಟ್ಟು ಶಿಕ್ಷಣಕ್ಕೆ ಪ್ರತ್ಯೇಕ ಶಾಲೆಗಳನ್ನ ತೆರೆದಂಥದ್ದಾಗ್ಬೋದು, ಆಮೇಲೆ ರೈಲು ನಿಲ್ದಾಣಗಳನ್ನ ಸ್ಥಾಪನೆ ಮಾಡಿದ್ದು, ಮೇಲಾಗಿ ನಮ್ಮ KRS ನಿರ್ಮಾಣ ಒಂದು ದೊಡ್ಡ ಅವರ ಕೊಡುಗೆ. ಏಷ್ಯಾ ಖಂಡದ ಒಂದು ಮೊದಲ ಅಣೆಕಟ್ಟೆ ಅದು, ಆನಂತರ ಶಾಂತಿ ಸಾಗರ ಅಣೆಕಟ್ಟೆ. ಈ ಥರದ್ದನ್ನ ನಾವು ಒಬ್ಬ ರಾಜನಾಗಿ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಅವರು ಒಂದು ದೊಡ್ಡ ಉದಾಹರಣೆಯಾಗಿ ನಮ್ಮ ಮುಂದೆ ನಿಂತಿದ್ದಾರೆ. ಧನ್ಯವಾದಗಳು. ನನ್ನ ಹೆಸರು ಸುವರ್ತನ. ನಾನು ಸೆಂಟ್ ಜೋಸೆಫ್ ಕಾನ್ವೆಂಟ್ ಗರ್ಲ್ಸ್ ಹೈಸ್ಕೂಲಲ್ಲಿ 10th. ನಾವಿವಾಗ ನಾಲ್ಮಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ನಾಲ್ಮಡಿ ಕೃಷ್ಣರಾಜರು ನಮಗೆ KRS ಡ್ಯಾಮ್ ಅನ್ನು ಒದಗಿಸಿಕೊಟ್ಟಿದ್ದಾರೆ. ಅದು ಮೈಸೂರಿನಲ್ಲಿದೆ, ಆದರೆ ಮಂಡ್ಯಗೆ ಸೇರಿರುವ KRS ಡ್ಯಾಮ್ ಎಂದು ಹೇಳ್ತೇನೆ. ಅವರು ಬಡವರಿಗೆ ಬಹಳಷ್ಟು ಸೌಕರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳಿಗೆ ಶಾಲೆಯನ್ನು ತೆರೆದು ಹೆಣ್ಣು ಮಕ್ಕಳ ಹಕ್ಕನ್ನು ಮಾಡಿಕೊಟ್ಟಿದ್ದಾರೆ. ಅವರು ಮತ್ತಷ್ಟು ರೈಲ್ವೆ ನಿಲ್ದಾಣದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅವರನ್ನು ನಾವಿವಾಗ ನೆನೆದುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಸುವರ್ತನ. ನಾನು ಸೆಂಟ್ ಜೋಸೆಫ್ ಕಾನ್ವೆಂಟ್ ಗರ್ಲ್ಸ್ ಹೈಸ್ಕೂಲಲ್ಲಿ 10th. ನಾವಿವಾಗ ನಾಲ್ಮಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ನಾಲ್ಮಡಿ ಕೃಷ್ಣರಾಜರು ನಮಗೆ KRS ಡ್ಯಾಮ್ ಅನ್ನು ಒದಗಿಸಿಕೊಟ್ಟಿದ್ದಾರೆ. ಅದು ಮೈಸೂರಿನಲ್ಲಿದೆ, ಆದರೆ ಮಂಡ್ಯಗೆ ಸೇರಿರುವ KRS ಡ್ಯಾಮ್ ಎಂದು ಹೇಳ್ತೇನೆ. ಅವರು ಬಡವರಿಗೆ ಬಹಳಷ್ಟು ಸೌಕರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳಿಗೆ ಶಾಲೆಯನ್ನು ತೆರೆದು ಹೆಣ್ಣು ಮಕ್ಕಳ ಹಕ್ಕನ್ನು ಮಾಡಿಕೊಟ್ಟಿದ್ದಾರೆ. ಅವರು ಮತ್ತಷ್ಟು ರೈಲ್ವೆ ನಿಲ್ದಾಣದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅವರನ್ನು ನಾವಿವಾಗ ನೆನೆದುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ.